ಸಾಮಾಜಿಕ ಕಾರ್ಯಕರ್ತರಾದಂತಹ ಪ್ರಶಾಂತ ಸಂಬರ್ಗಿ ಅವರನ್ನ ಮುಟ್ಟಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಎಂತ ಬ್ಯೂಟಿಫುಲ್ ಸಂಡೇ ಇವತ್ತು ವೆದರ್ ಬ್ಯೂಟಿಫುಲ್ ಆಗಿದೆ ಬಿಜೆಪಿಗೂ ಬ್ಯೂಟಿಫುಲ್ ಆಗಿದೆ ಓಕೆ ಬಿಜೆಪಿ ಮೂರು ರಾಜ್ಯಗಳಲ್ಲಿ ಗೆಲುವಿನತ್ತ ಸಾಗ್ತಾ ಇದೆ ಏನು ಹೇಳ್ತೀರಿ ಮೊದಲನೇದಾಗಿ ಕಾಂಗ್ರೆಸ್ ಸರ್ ನಮ್ಮ ಕಡೆಯಿಂದ ನಾನು ರಾಷ್ಟ್ರೀಯವಾದಿ ರಾಷ್ಟ್ರೀಯ ಪಕ್ಷ ಬಿಜೆಪಿ ನನ್ನ ಮಾತೃ ಸಂಸ್ಥೆ ಅಲ್ಲಿ ಅನೇಕ ವಿಷಯಗಳು ಭಾರತಕ್ಕೆ ಬೇಕಾಗಿರತಕ್ಕಂತ ವಿಷಯಗಳಕ್ಕೆ ಅವರು ನಾಂದಿ ಹಾಡುತ್ತಾರೆ ಈ ವಿಷಯ ನೋಡಿದ್ರೆ ತೆಲಂಗಾಣದಲ್ಲಿ 10 ವರ್ಷ ಸತತವಾಗಿ ಕೆಸಿಆರ್ ಅವರ ಒಂದು ತೆಗಿಬೇಕು ಅಂತ ಅದು ಕಾಂಗ್ರೆಸ್ಸಿನ ವಿಜಯವಲ್ಲ ಅದು ಕೆಸಿಆರ್ ಅವರನ್ನ ಆಂಟಿ ಇಂಕಂಬೆನ್ಸಿಯ ಅಲೆ ಅಷ್ಟೇ ಇನ್ನೇನಿಲ್ಲ ದಟ್ಸ್ ದಿ ಹೋಲ್ ಥಿಂಗ್ ಬಟ್ ನೀವು ಎಂಟೈರ್ ಇಶ್ಯೂ ಅನ್ನು ನೋಡಿದಾಗ ಯಾರು ಛತ್ತೀಸ್ಗಢದಲ್ಲಿ ಊಹೆ ಮಾಡಕಾಗಿಲ್ಲ ಎಂಟೈರ್ 8 ಎಕ್ಸಿಟ್ ಪೋಲ್ ಗಳು ಅನೇಕ ಎಕ್ಸಿಟ್ ಪೋಲ್ ಗಳು ದೊಡ್ಡ ದೊಡ್ಡ ಸಂಸ್ಥೆ ಎಕ್ಸಿಟ್ ಪೋಲ್ ಗಳು ಛತ್ತೀಸ್ಗಢ ಅನ್ನ ಬಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ರಾಜಾರೋಷವಾಗಿ ದೊಡ್ಡ ದೊಡ್ಡ ಪ್ರಿಂಟ್ ಅಕ್ಷರಗಳಲ್ಲಿ ಬರೆದು ಹಾಕಿದ್ರು ಆದರೆ ಅಲ್ಲಿನ ಜನ ಅನೇಕ ಬುಡಕಟ್ಟಿನ ಜನ ಹಿಂದುಳಿದ ಜನ ಸಾಮಾಜಿಕ ನಾಯಕ ಹಿಂದೆ ಇರತಕ್ಕಂತ ಜನ ಅಲ್ಲಿ ಬಿಜೆಪಿ ಕೈ ಹಿಡಿದಿದೆ ಯಾಕೆಂದ್ರೆ ಅಲ್ಲಿ ನಡೆದ ದೇಶದ ಅತ್ಯಂತ ದೊಡ್ಡ ಭ್ರಷ್ಟ ಸ್ಕ್ಯಾಮ್ ಏನಿದೆ ಮಹದೇವ್ ಆಪ್ ಸ್ಕ್ಯಾಮ್ ಅಲ್ಲೇ ಅಲ್ಲಿ ರುವಾರಿ ಅಲ್ಲಿಂದನೇ ಅದು ಶುರು ಆಗಿದ್ದು ಅದಕ್ಕೆ ತಕ್ಕ ಪಾಠವನ್ನ ಕೊಟ್ಟಿದ್ದಾರೆ ಇನ್ನು ಮಧ್ಯಪ್ರದೇಶ ಬರೋದಾದ್ರೆ ಸತತವಾಗಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಎರಡೆರಡು ಸರಿ ಮುಖ್ಯಮಂತ್ರಿ ಆಂಟಿ ಇಂಕಂಬೆನ್ಸಿ ಸರ್ಕಾರ ಕೆಲಸಕ್ಕೆ ಮಾನ್ಯತೆ ಮಾಡಿ ಪ್ರಶಸ್ತಿ ಮಾಡಿ ಬೆನ್ ತಟ್ಟಿ ಮತ್ತೆ ನೀವೇ ಕೆಲಸ ಮಾಡಿ ಅಂತ ಹೇಳಿ ಅಲ್ಲಿನ ಜನ ಆಶ್ವಾಸನೆ ಕೊಟ್ಟಿದ್ದಾರೆ ರಾಜಸ್ಥಾನ ಪ್ರತಿ ಸಲ ಅಲ್ಲಿ ನಡೆಯುವ ಗೆಲುವಿನ ಏನು ಮುಸ್ಲಿಂ ಅಪೀಸ್ಮೆಂಟ್ ಇತ್ತು ಎಲ್ಲವೂ ಒಂದೇ ಸಮುದಾಯಕ್ಕೆ ಏನು ಅಲ್ಲಿ ಕೆಲಸ ಆಗ್ತಾ ಇತ್ತು ಅದನ್ನ ತಿರಸ್ಕರಿಸಿ ರಾಜಸ್ಥಾನ ಜನ ಈ ಸಲ ಬಿಜೆಪಿಗೆ ಹಾಕಿದ್ದಾರೆ ನೀವು ಇದನ್ನೇ ಸೆಮಿಫೈನಲ್ ಅಂತ ಹೇಳೋದಿದ್ರೆ ಖಂಡಿತವಾಗಿವೆ 360-400 ಸೀಟು ಬಿಜೆಪಿ ಬರೋದು ಮೇ 2024ಕ್ಕೆ ಹೇಗೆ ಸೂರ್ಯ ಚಂದ್ರ ಹುಟ್ಟತಾರೋ ಹಾಗೆ ಬಿಜೆಪಿ ನರೇಂದ್ರ ಮೋದಿ ಅವರ ಸರ್ಕಾರ ಮೇ 24 ಖಂಡಿತವಾಗಿಯೂ ಮತ್ತೆ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ ಎಸ್ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಘೋಷಣೆ ಮಾಡಿದಂತೆ ಬಿಜೆಪಿ ಸಹ ಫ್ರೀ ಬೇಸಸ್ ಅನ್ನು ಘೋಷಣೆ ಮಾಡ್ತು ಹಾಗಾಗಿ ಆ ಒಂದು ಫ್ರೀ ಬೇಸಸ್ ಸಹ ಈ ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿಗೆ ಕಾರಣ ಆಗಿದೆ ಅನ್ನೋ ಮಾತುಗಳು ಚರ್ಚೆ ಆಗ್ತಿದ್ದಾರೆ ಒಪ್ತೀರಾ ಸರ್ ಈ ವಿಚಾರ ಫ್ರೀಬಿಗಳಲ್ಲಿ ನನ್ನ ಅಭ್ಯಂತರ ಇದೆ ನಾನು ಅದಕ್ಕೆ ಸಮ್ಮತ ಇಲ್ಲ ಆದರೆ ಯಾವ ಫ್ರೀಬಿಗಳು ಕೊಡ್ತಾ ಇದ್ದಾರೆ ಬಿಜೆಪಿಗೂ ಕಾಂಗ್ರೆಸ್ಗೆ ಇರ್ತಕ್ಕಂತ ವ್ಯತ್ಯಾಸಗಳನ್ನ ನೀವು ಒಂದು ತಕಡಿಯಲ್ಲಿ ಹಾಕ್ ನೋಡಿ ನಮ್ಮ ಫ್ರೀಬಿಗಳು ಹೆಣ್ಣು ಮಕ್ಕಳಿಗೆ ಅವರ ಸ್ವತಂತ್ರಕ್ಕೆ ಇರ್ತಕ್ಕಂತ ಫ್ರೀಬಿಗಳು ಮನೆಗೆ ಬೇಕಾಗಿರ್ತಕ್ಕಂಥ ಗ್ಯಾಸಿನ ಫ್ರೀಬಿ ಇರ್ಬೋದು ನಾವು ಯಾವುದೇ ತರಹದ ಅನ್ಎಂಪ್ಲಾಯ್ಮೆಂಟ್ ಫ್ರೀಬಿ ಆಗಿರ್ಬೋದು ಕರೆಂಟ್ ಫ್ರೀಬಿ ಆಗಿರ್ಬೋದು ದಿವಾಲಿ ಆಗೋದಂತದಲ್ಲ ಹೆಣ್ಮಕ್ಕಳನ್ನ ಅವ್ರ ಮನೆಗೆ ಅಡಿಗೆ ಕೊಡುವ ಒಂದು ಫ್ರೀಬಿಯನ್ನ ಅಲ್ಲಿ ಮಧ್ಯಪ್ರದೇಶದಲ್ಲಿ ರಾಜಸ್ಥಾನದಲ್ಲಿ ಘೋಷಣೆ ಮಾಡಿತ್ತು ಯಾಕೆ ಅಂದರೆ ಮನೆ ಸಂಸಾರ ನಡೆಯೋದು ಹೆಣ್ಮಕ್ಕಳಿಂದನೆ ಅವ್ರಿಗೋಸ್ಕರ ಗ್ಯಾಸ್ ಅನ್ನ ಫ್ರೀಬಿ ಕೊಟ್ಟಿದ್ದೇವೆ ಹೊರತು ಯಾವುದೇ ತರಹದ ಕರೆಂಟ್ ಆಗಿರ್ಬೋದು ಉದ್ಯೋಗ ಅವಕಾಶ ಆಗಿರ್ಬೋದು ಮುಸಲ್ಮಾನಿಗೆ ಆಟೋ ತಗೋಣಕ್ಕೆ ಲೋನ್ ಫ್ರೀ ಆಗಿರ್ಬೋದು ಮುಸಲ್ಮಾನರಿಗೆ ಮನೆ ಕಟ್ಟಕ್ಕೆ ಫ್ರೀ ಆಗಿರ್ಬೋದು ಹಜ್ಜಿಗೆ ಫ್ರೀ ಆಗಿರ್ಬೋದು ಈ ತರಹದ ಯಾವುದೇ ಪ್ರೋಗ್ರಾಮ್ ಇಲ್ಲ ಇದು ಕೇವಲ ಪ್ರೋಗ್ರಾಮ್ ಇರೋದು ಇಡೀ ಯಾವುದೇ ಜಾತಿ ಧರ್ಮ ಸಮುದಾಯವನ್ನು ಬಿಟ್ಟು ಮನೆಗೆ ಸ್ತ್ರೀಗೆ ಬೇಕಾಗಿರ್ತಕ್ಕಂತ ಉಜ್ವಲ ಯೋಜನೆಯನ್ನ ಫ್ರೀ ಮಾಡಿದ್ದಾರೆ ಸಮರ್ಗಿ ಸರ್ ನಮ್ಮ ಜೊತೆ ಇಲ್ಲಿ ಆಮ್ ಆದ್ಮಿ ಪಕ್ಷದ ವಕ್ತಾರರು ಸಹ ಇದ್ದಾರೆ ಅವರು ಸಹ ತಮ್ಮೊಟ್ಟಿಗೆ ಮಾತಾಡಬೇಕಂತ ಕಂಟಿನ್ಯೂ ಸರ್ ನಮಸ್ಕಾರ ಸಮರ್ಗಿ ನಮಸ್ಕಾರ ಸಮರ್ಗಿ ಸರ್ ನಮಸ್ಕಾರ ಆಮ್ ಆದ್ಮಿ ಪಾರ್ಟಿ ಅವರಿಗೆ ಒಂದು ಖುಷಿಯಾದ ಸದ್ದು ಏನು ಅಂದ್ರೆ ಈ ಸಲ ಅವರು ಆಟಕ್ಕಿಲ್ಲ ಈ ಸಲ ಅವರು ಎಕ್ಸಿಟ್ ಪೋಲ್ ಅಲ್ಲೂ ಇಲ್ಲ ಅಟ್ ಲೀಸ್ಟ್ ನಾನೊಂದು ಟ್ವೀಟ್ ಮಾಡಿದ್ದೆ ಎಕ್ಸಿಟ್ ಪೋಲ್ ಅಲ್ಲಾದ್ರೂ ಗೆಲ್ತಾರೋ ಅವರು ಅಂತ ಅದು ಆಗಿಲ್ಲ ಆಮ್ ಆದ್ಮಿ ಅವರ ಪಕ್ಷದವರು ಇಲ್ಲಿ ಅಸ್ತಿತ್ವ ಇದೆ ಅಂದ್ರೆ ಡೆಲ್ಲಿಯಲ್ಲಿ ಆಗಿರೋ ಹಣ ಅವಾಂತರ ನೋಡ್ಕೊಂಡು ಈಗಲೂ ಇದಾರೆ ಮೆಂಬರ್ ಅಂತ ಹೇಳಿದ್ರೆ ಅವರ ಪ್ರಿನ್ಸಿಪಲ್ ಅವರ ದೃಢತೆ ಏನು ನನಗೆ ಅರ್ಥ ಆಗ್ತಾ ಇಲ್ಲ ಅವರ ನಂಬಿಕೆ ಯಾವ್ದ್ರ ಮೇಲೆ ಅಂತ ಗೊತ್ತಾಗ್ತಾ ಇಲ್ಲ ಸ್ವತಃ ಅವರ ಮುಖ್ಯಮಂತ್ರಿಗಳೇ ಭ್ರಷ್ಟಾಚಾರದಲ್ಲಿ ಮುಳುಗಿ ಎಂಟೈರ್ ಕ್ಯಾಬಿನೆಟ್ ಭ್ರಷ್ಟಾಚಾರದಲ್ಲಿದ್ದು ಆಮ್ ಆದ್ಮಿ ಬೋಗಸ್ ಪಾರ್ಟಿ ಅಂತ ಗೊತ್ತಾದ್ಮೇಲೂ ಅವರು ಈಗ ಅದರಲ್ಲಿ ಸದಸ್ಯರಾಗಿದ್ದಾರೆ ಅಂದ್ರೆ ಅವರು ಯಾವ ನೈತಿಕತೆ ಮೇಲೆ ಈ ಡಿಬೇಟ್ ಬಂದಿರೋದ ಗೊತ್ತಾಗ್ತಾ ಇಲ್ಲ ಎಸ್ ಎಸ್ ಆಗ್ಲೇ ಅವ್ರು ಹೇಳ್ತಾ ಇದ್ರು ನಾವು ಹೊಂದಾಗಿರ್ತಕ್ಕಂಥದ್ದು ಭ್ರಷ್ಟಾಚಾರಿಗಳನ್ನ ಕಿತ್ತೋಗ್ಯೋದಕ್ಕೆ ಅಂತ ಏನ್ ಮಾಡ್ತೀರಾ ಮನೀಶ್ ಸಿಸೋಡಿಯ ಶ್ರೀರಾಮನ ಆಶೀರ್ವಾದದಿಂದ ಸತ್ಯ ಹರಿಶ್ಚಂದ್ರ ಆಶೀರ್ವಾದದಿಂದ ಬಂದಿರತಕ್ಕಂತ ಮನೀಶ್ ಸಿಸೋಡಿಯ ಇಡೀ ಜಗತ್ತಿನಲ್ಲಿ ಸುಳ್ಳೆ ಹೇಳಿದ್ರೆ ಅರವಿಂದ್ ಕೇಜ್ರಿವಾಲ್ ಇಡೀ ಜಗತ್ತಿನಲ್ಲಿ ಎಲ್ಲವನ್ನೂ ಕರೆಕ್ಟ್ ಆಗಿ ಮಾಡ್ತಾ ಇರೋದು ಆಮ್ ಆದ್ಮಿ ಪಕ್ಷ ಇವತ್ತು ಈ ಪರಿಸ್ಥಿತಿ ಬಂದಿದೆ ಇವತ್ತೇನಾದ್ರೂ ಆಮ್ ಆದ್ಮಿ ಪಾರ್ಟಿ ಪಕ್ಷ ಡೆಲ್ಲಿಯಲ್ಲಿ ಇಟ್ಕೊಂಡ್ರೆ ಒಂದಲ್ಲೇನೆ ಅವರಿಗೆ ಬೂಟಲ್ ಹೊಡೆದು ಕಳಿಸುವ ಜವಾಬ್ದಾರಿ ಡೆಲ್ಲಿಯ ಜನರಿಗೆ ಗೊತ್ತಾಗಿದೆ ಈಗ ಸರ್ ಸಂಬರ್ಗಿ ಸರ್ ನಾವು ಮಾತಾಡಬಹುದಾ ಹೇಳಿ ಸರ್ ನಿಮ್ಮನ್ನು ನಾವು ಕೇಳಿಸ್ಕೊಂಡ್ರಿ ಇವಾಗ ನಮ್ದು ಸ್ವಲ್ಪ ಆಲ್ಸಿ
ಹೇಳಿ ಸರ್, ಎಲ್ಲವೂ ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ಧ್ವನಿಗೆ ಸ್ವಲ್ಪ ನಾನು ಹೇಳ್ತೀನಿ ಕೇಳ್ಕೊಳ್ಳಿ. ತಾವು ಬಿಜೆಪಿಯ ಸಂಸ್ಥೆಯವರು, ಹೌದು ನಾವು ಜನರ ಸಂಸ್ಥೆಯವರು. ನನ್ನ ಮತ್ತೆ ಫುಲ್ ಕೇಳ್ಕೊಳ್ಳಿ, ನೀವು ಮಧ್ಯದಲ್ಲಿ ಹೇಳ್ಬಿಡಿ, ನಾನು ನಿಮ್ದು ಹೇಳಿದೆಲ್ಲ ಕೇಳ್ಕೊಂಡಿದ್ದೀನಿ. ನಮ್ದು ಸ್ವಲ್ಪ ಕೇಳ್ಕೊಳ್ಳಿ. ನೀವು ಇಷ್ಟು ಹೇಳಿದ್ಮೇಲೆ ಯಾವ ಸುಪ್ರೀಂ ಕೋರ್ಟ್ ಪ್ರೂವ್ ಮಾಡ್ತಾ ಮನೀಶ್ ಸಿಸೋಡಿಯ ಬಗ್ಗೆ ಇದಿದೆ ಅಂತ? ಆಯ್ತು, 100 ಕೋಟಿ ಅವರು ಹಗರಣ ಮಾಡಿದ, 100 ಕೋಟಿ ಎಲ್ಲಿದೆ? ಸಿಬಿಐ ನಿಮ್ದೆ, ಇಡಿ ನಿಮ್ದೆ, ಎಲ್ಲ ನಿಮ್ಮವರೇ. ನೀವು ಹೇಳಿದಾಗೆ ಕೇಳೋದು ಕರೆಕ್ಟ್ ಅಲ್ವಾ? ಆಯ್ತು, ಇನ್ನೊಂದು ವಿಚಾರ ಏನಂದ್ರೆ, ನೀವು ಈ ಸಲ ಕರ್ನಾಟಕದಲ್ಲಿ ಸೋಲಲು ಕಾರಣ ಏನು? ನೀವು ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ರಲ್ಲ, ನಿಮ್ಗೆ ಯಾಕೆ ಜನ ಸೋಲಿಸಿದ್ರು? ನೀವ್ ಯಾಕೆ ಸೋತೋದ್ರಿ? ನೀವು ಜನಪರ ಇರ್ಲಿಲ್ವಾ? ನೋಡಿ, ಕರ್ನಾಟಕದ ಸೋಲಿನ ನೀವು ಒಂದು ಪೋಸ್ಟ್ ಮಾರ್ಟಮ್ ಮಾಡೋದಾದ್ರೆ, ನಾವು 72 ಫ್ರೆಶ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ತರದ ರಾಜಕೀಯ ಹಿನ್ನೆಲೆ ಇಲ್ದೇನೆ, ಯಾವುದೇ ಒಂದು ಒಂದು ವ್ಯಾಲ್ಯೂ ಸಿಸ್ಟಮ್ ಅನ್ನ ಇರ್ತಕ್ಕಂತ ಕೇವಲ ಕಾರ್ಯಕರ್ತರನ್ನ ಒಂದು ಟೆಸ್ಟಿಂಗ್ ಗ್ರೌಂಡ್ ಆಗಿ ಹೊಸಬರಿಗೆ, ಎಜುಕೇಟೆಡ್ಗೆ, ಎಂ ಕಾಮ್ ಓದಿರೋರ್ಗೆ, ಎಂ ಎಸ್ ಸಿ ಓದಿರೋರ್ಗೆ, ಪಿ ಎಚ್ ಡಿ ಓದಿರೋರ್ಗೆ, ಡಾಕ್ಟರ್ ಓದಿರೋರ್ಗೆ ಈ ಸಲ ಅಲ್ಲಿ ಒಂದು ಇಂಜಿನಿಯರಿಂಗ್ ಮಾಡಿದ್ವಿ. ಒಂದು ಎಂಟೈರ್ ಎಪಿಸೋಡ್ ವಾಸ್ ಆಲ್ ಅಬೌಟ್ ನ್ಯೂ ಫ್ರೆಶ್ ಫೇಸಸ್. ಅದು ನಮಗೆ ಹಿಂದೇಟ್ ಹಾಕ್ತು. ಎರಡನೇದಾಗಿ, ಯಾವ ಎರಡು ಮುಖ್ಯ ನಾಯಕರು, ನಾವೇನು 75 ಅಥವಾ ರಿಪೀಟೆಡ್ ವಿನ್ ಆಗ್ತಾ ಇದ್ದಾರೆ, ಕಂಟಿನ್ಯೂಸ್ ವಿನ್ ಆಗಿದ್ದಾರೆ, ಹೊಸಬ್ರು ಅವಕಾಶ ಕೊಡ್ಬೇಕು ಅಂತ ಹೇಳಿ ಜಗದೀಶ್ ಶೆಟ್ಟರ್ ಆಗಿರ್ಬೋದು ಮತ್ತು ಲಕ್ಷ್ಮಣ್ ಸೋದಿ ಆಗಿರ್ಬೋದು, ಅವರನ್ನ ನಾವು ನಮ್ಮ ಒಂದು ಕೋರ್ ಸ್ಟ್ರೆಂತ್ ಇಂದ ಆಚೆ ತೆಗೆದಿದ್ದು ನಮಗೆ ಮುಳ್ಳಾಯ್ತು. ಇವೆರಡನ್ನೂ ಅರ್ಥ ಮಾಡಿಕೊಂಡು ನಾವು ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಇದನ್ನ ಮಾಡಬಾರ್ದು. ಕೋರ್ ಬೇಸ್ ಅನ್ನ ಇಟ್ಕೋಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು, ಯುವಕರು ಇರಬೇಕು, ಹೊಸಬ್ರು ಇರಬೇಕು ಅನ್ನೋ ಏನು ಈ ಪ್ರಯೋಜನ ಮಾಡಿದ್ದೇವೆ, ಏನು ಪ್ರಾಜೆಕ್ಟ್ ಮಾಡಿದ್ದೇವೆ, ನಿಮ್ ಮುಂದೆ ಸ್ಪಷ್ಟವಾಗಿ ಶಿವರಾಜ್ ಸಿಂಗ್ ಸರ್ಕಾರದಲ್ಲಿ 150 ಇಟ್ಸ್ ಅ ಹ್ಯೂಜ್ ಮೆಜಾರಿಟಿ, ಇಟ್ಸ್ ಅ ಬ್ಲಾಕ್ ಬ್ಲಸ್ಟರ್. ಆ ತರದ ಒಂದು ಸರ್ಕಾರ ಮತ್ತೆ ಬರುತ್ತೆ ಅಂದ್ರೆ ವಿತ್ ಓಟ್ ಶೇರ್. ಯಾವ ಓಟ್ ಶೇರ್? 4% ಓಟ್ ಶೇರ್ ಅಡಿಷನಲ್ ಆಗಿ ಬಂದಿದೆ ಅಂದ್ರೆ ಅಲ್ಲಿನ ಸರ್ಕಾರದ ಕಾರ್ಯವೈಖರಿ ಮತ್ತು ಪ್ರೋಗ್ರಾಮ್ಸ್ ಗಳಿಗೆ ಜನ ಮೆಚ್ಚುಗೆ ಮಾಡಿ ಚಪ್ಪಾಳೆ ಹೊಡೆದು ನಿಮ್ಮನ್ನ ಮತ್ತೆ ಗುದ್ದಿಗೆಗೆ ಕೂಡಿಸಿದ್ದಾರೆ, ರಾಜನಾಗಿದ್ದಾರೆ, ಅರಸನಾಗಿ ಮಾಡಿದ್ದಾರೆ ಅಂದ್ರೆ ಅದನ್ನ ಪ್ರೋಗ್ರಾಮ್ಸ್. ನಮ್ಮ ಎಕ್ಸ್ಪೆರಿಮೆಂಟ್ ಫೇಲ್ ಆಯ್ತು. ಪ್ರತಿ ಒಂದು ಸೋಷಿಯಲ್ ಇಂಜಿನಿಯರಿಂಗ್ ಅಲ್ಲಿ, ಡೆಮೋಕ್ರಸಿಯಲ್ಲಿ, ಒಂದು ಎಲೆಕ್ಷನ್ ಸಿಸ್ಟಮ್ ಅಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕಾಗುತ್ತೆ. ಹೊಸಬ್ರು ಕೊಡ್ಬೇಕಾ? ಕೇವಲ ಅವರವರೇ ಎಲೆಕ್ಷನ್ ಇಟ್ಕೋಬೇಕಾ? ನನಗೊಂದು ಅವಕಾಶ ಬೇಕು ಅಂದ್ರೆ ಆ ಎಕ್ಸ್ಪೆರಿಮೆಂಟ್ ಅಲ್ಲಿ ನೋಡ್ಬೇಕು. ಇಲ್ಲಿ ಜನರು ಎಕ್ಸ್ಪೆರಿಮೆಂಟ್ ಅನ್ನ, ನೀವ್ ಯಾರು ಗೊತ್ತಿಲ್ಲ ನಮಗೆ, ನಾವು ನಿಮ್ಮನ್ನ ಪರಿಚಯ ಇಲ್ಲ, ಅದಕ್ಕೋಸ್ಕರ ನಿಮ್ಗೆ ಓಟ್ ಹಾಕಿಲ್ಲ ಅನ್ನೋದು ಒಂದು ಮನಸ್ಥಿತಿಯಿಂದ 70 ಹೊಸಬ್ರಲ್ಲಿ ಕೇವಲ 11 ಜನ ಗೆದ್ದು ಇನ್ನು 60 ಜನ ಸೋತದ್ರಲ್ಲ, ಅದು ಬಿಜೆಪಿ ಕರ್ನಾಟಕಕ್ಕೆ ಮುಳ್ಳಾಯ್ತು. ಆದ್ರೆ 36% ಓಟ್ ಶೇರ್, ಯಾವ ಓಟ್ ಶೇರ್ ನಾವು 2018 ಇಂದ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದೇವೆ ಅದನ್ನೇ ಮೇಂಟೈನ್ ಮಾಡಿದ್ದೇವೆ. 6 ಕೋಟಿಯಲ್ಲಿ 36% ಎಲೆಕ್ಟ್ರೋಲ್ ಆಫ್ 4 ಲ್ಯಾಕ್ 4 ಕ್ರೋರ್ಸ್ ಅಲ್ಲಿ 36% ಅನ್ನ ಮೇಂಟೈನ್ ಮಾಡಿ ಮತ್ತೆ 12 ಲಕ್ಷ ಹೆಚ್ಚು ಓಟನ್ನ ತಗೊಂಡು JDS ಓಟು ಬಿತ್ತಲ್ಲ ಕಾಂಗ್ರೆಸ್ಗೆ 5% ಶಿಫ್ಟ್ ಆಯ್ತಲ್ಲ, ಅದು ನಾವು ಕಲ್ತ್ಕೊಂಡಿದ್ದೇವೆ. ಯಾವತ್ತು ತ್ರಿಕೋನ ಸ್ಪರ್ಧೆ ಆಗ್ತಾ ಇತ್ತು, ತ್ರಿಕೋನ ಸ್ಪರ್ಧೆ ಆಗ್ದೇನೆ ಕೇವಲ 1-to-1 ಆದಾಗ, ಒಂದು ವೋಟ್ ಶೇರ್ ಶಿಫ್ಟ್ ಆದಾಗ ಬಿಜೆಪಿ ಇಲ್ಲಿ 66 ಸೀಟಿಗೆ ಬಂದು ನಿಂತ್ಕೊಂತು. ಇದನ್ನ ಕಲ್ತು ನಾವು ರಾಜಸ್ಥಾನ ಮತ್ತು ತೆಲಂಗಾಣ ದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ದೇನೆ ಮತ್ತು ಮಧ್ಯಪ್ರದೇಶದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ದೇನೆ, ಇವತ್ತು ನಮ್ಮ ಸ್ಥಿತಿ ಹೇಗಿದೆ, ಛತ್ತೀಸ್ಗಢದ ಸ್ಥಿತಿ ಹೇಗಿದೆ? ನಿಮಗೆ ಇನ್ನೊಂದು ಫಲಿತಾಂಶ ನಾಳೆ ಬರುತ್ತೆ ಮಿಜೋರಾಂ ಅಲ್ಲಿ, ಅದು NDA ಅಲಯನ್ಸ್ ನ ಸಂಸ್ಥೆನೆ ಅಲ್ಲಿ ಬರೋದು. ಸೊ ಎಂಟೈರ್ ಸೆಮಿಫೈನಲ್ ಇಸ್ 4-to-1. ಬಹಳ ಬಹಳ ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ, ಕರ್ನಾಟಕದಲ್ಲಿ ರಾಜ್ಯ ಬಿಜೆಪಿ ನಾಯಕರನ್ನ ಬಿಜೆಪಿ ಕಡೆಗಣೆ ಮಾಡಿತ್ತು, ಬಿಜೆಪಿ ಹೈಕಮಾಂಡ್. ಆ ಕೆಲಸವನ್ನ ಬೇರೆ ರಾಜ್ಯ ಚುನಾವಣೆಗಳಲ್ಲಿ ಬಿಜೆಪಿ ಮಾಡಲಿಲ್ಲ, ಹಾಗಾಗಿ ಗೆಲುವನ್ನ ಸಾಧಿಸಿದೆ. ಎಸ್ ಸರ್, ನಾನು ಸುನಿಲ್ ಮಾತಾಡ್ತಾರೋದು, ಮಾತಾಡಿದೆ ಸರ್.
ಸೋ ಇದು ನೀವು ಎಂಟೈರ್ ನೋಡಿದ್ರೆ ದಿ ಓವರ್ಆಲ್ ಸಿಸ್ಟಮ್ ಈಗ ಏನು ಒಂದು 600 ಸೀಟ್ ಏನು ನಾವು 638 ಸೀಟ್ಗಳನ್ನು ನೀವು ಎಂಎಲ್ಎಗಳ ಸೀಟ್ಗಳನ್ನು ಹಾಕಿದ್ರೆ 5 ಜಾರ್ಜ್ಗಳಲ್ಲಿ 350 ಅಂದ್ರೆ ಮೋರ್ ದನ್ 60% ಆಫ್ ದಿ ಸೀಟ್ಸ್ ಏನು ಎಲೆಕ್ಷನ್ ಹೋಗಿತ್ತು ತೆಲಂಗಾಣದಲ್ಲಿ 60 ಸೀಟ್ 119 ಸೀಟ್ ರಾಜಸ್ಥಾನದಲ್ಲಿ 199 ಮಧ್ಯಪ್ರದೇಶದಲ್ಲಿ 230 ಛತ್ತೀಸ್ಗಢದಲ್ಲಿ 60 ಈ 90 ಹೀಗೆಲ್ಲ ಲೆಕ್ಕ ಹಾಕಿದಾಗ ನಮಗೆ ಬರೋದು 638 ಸೀಟ್ ಅದರಲ್ಲಿ ಬಿಜೆಪಿಗೆ ಎಷ್ಟಿದೆ ಬಿಜೆಪಿ ಮಿತ್ರ ಪಕ್ಷಗಳು ಎಷ್ಟಿದೆ ಬಿಜೆಪಿ ಎನ್ಡಿಎ ಸರ್ಕಾರಕ್ಕೆ ಒಲಿದಂತೆ ಎಷ್ಟಿದೆ ಇಟ್ ಇಸ್ ಮೋರ್ ದನ್ 60% ಕೇವಲ ತೆಲಂಗಾಣದಲ್ಲಿ ಗೆದ್ದಿದ್ದೀವಿ ಅಂತ ಹೇಳಿದ ತಕ್ಷಣ ತೆಲಂಗಾಣದಲ್ಲಿ ಗೆದ್ದಿರತಕ್ಕಂಥದ್ದು ಬಿಜೆಪಿಯನ್ನ ಸೋಲಿಸಲ್ಲ ಅಲ್ಲಿನ ಸ್ಥಳೀಯ ಸಂಸ್ಥೆಯ ಟಿಆರ್ಎಸ್ ನ ಕರಪ್ಷನ್ ನ 10 ವರ್ಷಗಳಿಂದ ಅದೇ ಆಂಟಿ ಇನ್ಕಂಬೆನ್ಸಿ ಅನ್ನ ಸೋಲಿಸಿರ್ತಕ್ಕಂಥ ಜನ ಪ್ರಶಾಂತ್ ಸರ್ ಪ್ರಶಾಂತ್ ಸರ್ ನನ್ನ ಪ್ರಶ್ನೆ ಅರ್ಥ ಆಗ್ತಿದ್ಯಾ ಏನು ಕಳೆದ ಬಾರಿಯ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯ ಬಿಜೆಪಿ ಹಿರಿಯ ನಾಯಕರನ್ನ ಬಿಜೆಪಿ ಹೈಕಮಾಂಡ್ ಕಡೆಗಣನೆ ಮಾಡಿತ್ತು ಆ ರೀತಿಯಾದಂತ ಕೆಲಸವನ್ನ ಈ ಒಂದು ಪಂಚರಾಜ್ಯ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಹೈಕಮಾಂಡ್ ಮಾಡಲಿಲ್ಲ ಹಾಗಾಗಿ ಈ ಬಾರಿ ಗೆಲುವನ್ನ ಸಾಧಿಸದೆ ಮೂರು ರಾಜ್ಯಗಳಲ್ಲೂ ಸಹ ಗೆಲುವಿನತ್ತ ಸಾಗ್ತಾ ಇದೆ ಅನ್ನೋದು ಚರ್ಚೆ ಆಗ್ತಿದೆ ಮಧ್ಯಪ್ರದೇಶ ಏನು ನಿಯಮಗಳನ್ನ ಬಿಜೆಪಿ ಕೋರ್ ಸಂಸ್ಥೆ 75 ವರ್ಷದ ಮೇಲ್ಪಟ್ಟವರಿಗೆ ಕೊಡಬಾರದು ಅಂತ ಏನಿತ್ತು ಈ ಸಲ 81 ಅವರು ಕೊಟ್ಟಿದೆ 88 ಹೈಯೆಸ್ಟ್ ಏಜ್ ಇರತಕ್ಕಂತ ಮಧ್ಯಪ್ರದೇಶದಲ್ಲಿ ಬಿಜೆಪಿ ಕೊಟ್ಟಿದೆ 2023 ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯ ಬಿಜೆಪಿ ಹಿರಿಯ ನಾಯಕರನ್ನ ನಿಮ್ಮ ಬಿಜೆಪಿ ಹೈಕಮಾಂಡ್ ನಾಯಕರು ಕಡೆಗಣನೆ ಮಾಡಿದ್ದಾರೆ ಅಂತ ಒಪ್ಕೋತೀರಾ ಖಂಡಿತ ಒಪ್ಕೊಂತೇವೆ ಗೋಡೆ ಮೇಲೆ ಬರ್ದಾಗ ಹೋಗಿದೆಯಲ್ಲ ಗೋಡೆ ಮೇಲೆ ಬರ್ದಾಗ ಹೋಗಿದೆಯಲ್ಲ ಇತಿಹಾಸದ ಪುಟಗಳಲ್ಲಿ ಬರ್ದಾಗ ಹೋಗಿದೆಯಲ್ಲ ಎರಡು ಪ್ರಬಲ ಲಿಂಗಾಯತ ನಾಯಕರನ್ನ ನಾವು ಮೂಲೆ ಗುಂಪು ಮಾಡಿದ್ದಕ್ಕೆ ಅವರನ್ನ ವಿಶ್ವಾಸಕ್ಕೆ ತಗೊಳಕಾಗ್ದೇನೆ ಬೆಳಗಾವಿನ ರಾಜಕೀಯದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳದೆ ಜಾಕಿಹೊಳಿ ಅವರ ಮೇಲೆ ನೇರವಾಗಿ ಎಲ್ಲಾ ನಮ್ಮ ಭಾರವನ್ನ ಬಿಟ್ಟು ಸೌದಿ ಅವರನ್ನ ನಾವು ಈ ಬೇರೆ ಕಡೆ ಅಕಾಮಿಡೇಟ್ ಮಾಡ್ತೇವೆ ಎಂ ಎಲ್ ಸಿ ಇದ್ದೀರಾ ನೀವು ಬೇರೆ ಎಲ್ಲೋ ಒಂದ್ ಕಡೆ ಅಕಾಮಿಡೇಟ್ ಮಾಡ್ತೇವೆ ಎಂ ಪಿ ಅಕಾಮಿಡೇಟ್ ಮಾಡ್ತೇವೆ ಅಂದಾಗ ಆದ್ರೆ ಅವರಿಗೆ ಅಲ್ಲಿ ಬೇಕಾಗಿದ್ದು ಅವರ ಅಸ್ತಿತ್ವ ಅವರ ಅಥಣಿಯ ಅಥಣಿ ಶಾಸಕರಾಗಿ ಮುಂದುವರಿಬೇಕು ಯಡಿಯೂರಪ್ಪ ಅವರು ಪ್ರಮಾಣ ವಚನ ಕೊಟ್ಟಿದ್ರು ಇಲ್ಲಿ ಮಹೇಶ್ ಕುಮಟಳ್ಳಿ ಅವರಿಗೆ ಕೊಡದೇ ನಿಮ್ಗೆ ಕೊಡ್ತೀವಿ ಅಂತ ಏನ್ ಹೇಳಿದ್ರು ಆ ಪ್ರಮಾಣ ವಚನ ಸುಳ್ಳಾದಾಗ ಲಕ್ಷ್ಮಣ ಸವದಿ ಅವರು ದಂಗೆ ಎದ್ದು ರೆಬಲ್ ಆಗಿ ಕಾಂಗ್ರೆಸ್ನ ಬೆಳಗಾವಿನ 18 ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ಛಾಪನ್ನ ಮೂಡಿ ಅಲ್ಲಿಯ ಲೋಕಲ್ ಪಾಲಿಟಿಕ್ಸ್ ಜಾಕಿಹೊಳ್ಳಿ ಪಾಲಿಟಿಕ್ಸ್ ಆಗಿರ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಪಾಲಿಟಿಕ್ಸ್ ಆಗಿರ್ಬೋದು ಕತ್ತಿ ಪಾಲಿಟಿಕ್ಸ್ ಆಗಿರ್ಬೋದು ಎಲ್ಲವನ್ನು ಬೆಂಗಳೂರು ಬಿಟ್ಟು 28 ಸೀಟ್ಗಳನ್ನು ಬಿಟ್ಟು ನೆಕ್ಸ್ಟ್ ಇದ್ದಿದೆ 18 ನಾವು ಅದನ್ನ ಎಲೆಕ್ಷನ್ ಪಾಲಿಟಿಕ್ಸ್ ಅಲ್ಲಿ ಬಿ ಅಂತ ಕರಿತೀವಿ ದ ಮೋಸ್ಟ್ ಪವರ್ಫುಲ್ ಟೂ ಬೀಸ್ ದ ಥರ್ಡ್ ಬೀಸ್ ಬೆಳ್ಳಾರಿ ಎಲ್ಲದರಲ್ಲೂ ನಮಗೆ ಮುಖಭಂಗ ಆಗಿದ್ದು ಬಿಜೆಪಿಗೆ ಈ ಮೂರು ಬಿಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಅಲ್ಲಿನ ಲೋಕಲ್ ಪಾಲಿಟಿಕ್ಸ್ ಗೆ ಮನೆ ಹಾಕ್ತೇನೆ ಜನಾರ್ದನ್ ರೆಡ್ಡಿನ್ ಕೈ ಬಿಟ್ಟಿದ್ದು ಪಕ್ಷಕ್ಕೆ ಮುಳುವಾಯಿತು ಅಂತಾರೆ 100% ಇದು ನಾ ಹೇಳ್ತಾ ಇಲ್ಲ 3 Bs ಅನ್ನ ನಾವು ಬಿಟ್ಟಿದ್ದಕ್ಕೆ 3 Bs ಅನ್ನ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಬೆಳಗಾಂ ಪಾಲಿಟಿಕ್ಸ್ ಆಗಿರ್ಬೋದು ಬೆಂಗಳೂರು ಪಾಲಿಟಿಕ್ಸ್ ಆಗಿರ್ಬೋದು ಮತ್ತು ಬೆಳ್ಳಾರಿ ಪಾಲಿಟಿಕ್ಸ್ ಆಗಿರ್ಬೋದು ಈ 3 Bಗಳನ್ನ ನಾವು ತುಂಬಾ ಸೀರಿಯಸ್ ಆಗಿ ತಗೊಳ್ಳೋದನ್ನ ಎಲ್ಲಾ ಒತ್ತುಗಳನ್ನ ನಾವು ಕೇವಲ ಕರಾವಳಿ ಭಾಗಕ್ಕೆ ಬಿಜೆಪಿ ಕೇಂದ್ರ ಬಿಂದುವಾಗಿರುತ್ತೆ ಮಾಡ್ಕೊಂಡು ನಾವು ಸೋತಿದ್ದೀವಿ ಒಟ್ಟಿನಲ್ಲಿ ಲೋಕಸಭಾ ಚುನಾವಣೆಗೆ ಅವನ್ನೆಲ್ಲದನ್ನ ಸರಿಪಡಿಸಿಕೊಂಡು ಚುನಾವಣೆ ಎದುರಿಸೋದಕ್ಕೆ ಸಜ್ಜಾದಂತೆ ಸಜ್ಜಾಗಿದ್ದೀರಾ ಖಂಡಿತ ಏನೇನು ಬ್ಯಾಕ್ ರೂಮ್ ಅಲ್ಲಿ ನಡೆಯುತ್ತೆ ಏನೇನು ಬ್ಲೂ ಪ್ರಿಂಟ್ ಅಲ್ಲಿ ನಡೆಯುತ್ತೆ ಏನೇನು ಕಂಪ್ಯೂಟರ್ ಎಕ್ಸೆಲ್ ಶೀಟ್ ಅಲ್ಲಿ ನಡೆಯುತ್ತೆ ಎಲ್ಲವನ್ನು ನಮ್ಮ ಸಮಗ್ರ ವಾರ್ ರೂಮ್ ಅಲ್ಲಿ ಡೇಟಾ ಇದೆ ನಮ್ಮ ಸಮಗ್ರ ವಾರ್ ರೂಮ್ ಡೇಟಾ ಅಲ್ಲಿ ಎಲ್ಲ ಅಂಶಗಳು ಜಾತಿವಾರ ಆಗಿರ್ಬೋದು ಯಾವ ಡಿಸಿಷನ್ ಮೇಕಿಂಗ್ ಆಗಿರುತ್ತೆ ಎಲ್ಲವನ್ನು ನಾವು ತಿಳ್ಕೊಂಡು 2024 ವಿ ವಿಲ್ ಬೆಟರ್ 2019 ಏನ್ 24+1 ಬಂದಿತ್ತು ಅದನ್ನ 28ಕ್ಕೆ ತಗೊಂಡು ಹೋಗ್ಬೇಕಾಗಿರುವ ಎಲ್ಲ ಪೊಲಿಟಿಕಲ್ ಇಂಜಿನಿಯರಿಂಗ್ ಆಗಿದೆ ನೀವು ಕಾಂಗ್ರೆಸ್ನ ಧೂಳಿಪಟವನ್ನ 2024 ಮೇ 18-20 ಏನ್ ಎಲೆಕ್ಷನ್ ನಡೆಯುತ್ತೆ ಅದರ ರಿಸಲ್ಟ್ ಅಲ್ಲಿ ನೀವು ಕಾಣಬಹುದು ಓಕೆ ಓಕೆ ಥ್ಯಾಂಕ್ ಯು ಪ್ರಶಾಂತ್ ಅವರು ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಒಂದ್ ಸೆಕೆಂಡ್ ಕಾಂಗ್ರೆಸ್